ಸರ್, ನನ್ನ ಹೆಸರು ಉದಯ್ ಅಂತ, ಉದಯ್ ಕುಮಾರ್ ಅವರು. ನಾವು ಶೈನ್ ಇಂಡಿಯಾ ಗ್ರೂಪ್ ಮಾಲೀಕರಾಗಿದ್ದೀವಿ. ನಮಗೆ ಈ ಸೆಪ್ಟೆಂಬರ್ 1st ಗ್ರೂಪ್ ಡಿದು ನಮಗೆ ಟೆಂಡರ್ ರಿನಿವಲ್ ಆಗಿದೆ. ಗ್ರೂಪ್ ಡಿ ಟೆಂಡರಲ್ಲಿ 98 ಜನ ಕೆಲಸ ಮಾಡ್ತಾರೆ. 98 ಜನದಲ್ಲಿ 97 ಜನಗೂ ನಾವು ಆರ್ಡರ್ ಕಾಪಿ ಕೊಟ್ಟಿದ್ದೀವಿ. ನಮ್ಮ ಮೇಲೆ ಒಬ್ಬರು ಆರೋಪ ಮಾಡ್ತಾರೆ, ಅಲಿಗೇಷನ್ ಮಾಡ್ತಾರೆ, ನಾವು ದುಡ್ಡು ತಗೊಂಡು ಆರ್ಡ್ರ್ ಕೊಡ್ತಾ ಇದ್ದೀವಿ ಅಂತ. ಲಾಸ್ಟ್ ಇಯರು ನಾವೇ ಇದ್ವಿ, ನಾವು ಯಾರ ಹತ್ರ 1 ರೂಪಾಯಿ ದುಡ್ಡಿಸ್ಕೊಂಡಿಲ್ಲ, ಆರ್ಡ್ರ್ ಕಾಪಿಗೆ ಯಾರಿಗೂ ಡಿಮ್ಯಾಂಡು ಮಾಡಿಲ್ಲ. ಪರ್ಟಿಕ್ಯುಲರ್ ಮಂಜುನಾಥ್ ಅಂತ ಏನು ಒಂದು ಆರೋಪ ಮಾಡ್ತಾರೆ, ಅವ್ರು ಹಾಸ್ಪಿಟ್ಲಲ್ಲಿ ಡೈಲಿ ಕುಡ್ಕೊಂಬರ್ತಾರೆ, ಡೈಲಿ ಡ್ರಿಂಕ್ ಮಾಡಿ ಹಾಸ್ಪಿಟ್ಲಿಗೆ ಬರ್ತಾರೆ. ನಾವು ಮೌಖಿಕವಾಗಿ ಒಂದು 2-3 ಸಲ ವಾರ್ನ್ ಮಾಡಿದಾಗ, ಮಾಚರಿಯಲ್ಲಿ ಕೆಲಸ ಮಾಡಬೇಕಂದ್ರೆ ಕುಡಿಲೇಬೇಕು, ಕುಡಿದ್ರೆ ಮಾತ್ರ ನಾನು ಕೆಲಸ ಮಾಡ್ತೀನಿ ಅಂತ ನನಗೆ ಡೈರೆಕ್ಟಾಗಿ ಹೇಳಿರ್ತಾರೆ. ನಾನು 2 ಟೈಮ್ಸ್ ಅವ್ರಿಗೆ ಹೇಳಿದ್ದೀನಿ ಇದೆಲ್ಲ ಸರಿಯಿಲ್ಲ ಅಂತ. ಇದಾಗಿ ಅವರು ನಮ್ಮನ್ನು ಯಾವತ್ತೂ ಆಗಲಿ ಆರ್ಡ್ರ್ ಕಾಪಿಗೆ ಬಂದು ನನ್ನ ಹತ್ರ ಕೇಳಿಲ್ಲ, ನಾನು ಮಾತಾಡೋದಿಲ್ಲ, ನನ್ನ ಫೋನ್ ಕಾಲಲ್ಲೂ ಮಾತಾಡಿಲ್ಲ. ಅವ್ರು ಹೇಳಿದ್ದಾರೆ 20,000 ಕೇಳಿದ್ರು, ನನ್ನ 20,000 ಕೇಳಿರೋದಕ್ಕೆ ನಾನು ಕೊಡಲ್ಲ ಅಂದಿದ್ದಾಗ ನನಗೆ ಆರ್ಡ್ರ್ ಕಾಪಿ ಪೆಂಡಿಂಗ್ ಇಟ್ಟಿದ್ದಾರೆ ಅಂತ. ಈವರೆಗೂ ನನಗೆ ದೂರವಾಣಿ ಮುಖಾಂತರ ಆಗಲಿ ಇಲ್ಲ ಡೈರೆಕ್ಟಾಗಿ ನನ್ನ ಹತ್ರ ಬಂದಾಗಲಿ ನನ್ನ ಆರ್ಡ್ರ್ ಕಾಪಿಗೆ ಅವ್ರು ನನ್ನ ಕೇಳೇ ಇಲ್ಲ, ನಾನು ಅವ್ರ ಹತ್ರ ಮಾತಾಡೇ ಇಲ್ಲ. ಯಾರೋ ಒಂದು ಔಟ್ಸೈಡಿಂದ ಒಬ್ಬರ ಪ್ರಭಾವಿಗಳು ಯಾರೋ ಒಂದು ಅವ್ರಿಗೆ ಯಾರು ಸಪೋರ್ಟ್ ಇದ್ದಾರೆ ಅವರೊಂದು ಸಪೋರ್ಟ್ ತೊಗೊಂಡು ಅವ್ರು ಅಲಿಗೇಷನ್ ಮಾಡಿದ್ದಾರೆ. ಇವಾಗ ಸ್ಟಾಫ್ ಹತ್ರ ಎಲ್ಲ ನೀವು ಎಲ್ಲ ವಿಚಾರಿಸಿದ್ದೀರಾ, ನಾವು ಯಾರ ಹತ್ರ ಒಂದು ದುಡ್ಡು ಡಿಮ್ಯಾಂಡು ಮಾಡಿಲ್ಲ, ದುಡ್ಡು ಇಸ್ಕೊಂಡು ಇಲ್ಲ, ಆಫೀಸ್ಗೆ ಬಂದಿದ್ದಾರೆ, ESIPF ಕರೆಕ್ಟಾಗಿದೆಯಾ, KYC ಕರೆಕ್ಟಾಗಿದೆಯಾ, ಎಲ್ಲ ಚೆಕ್ ಮಾಡಿಸಿ ಅವ್ರಿಗೆ ಆರ್ಡ್ರ್ ಕಾಪಿ ಬರೆದು ಖುದ್ದಾಗಿ ನಾನೇ ಕಳಿಸಿದ್ದೀನಿ. ನಮ್ಮ ಮೇಲೆ ಈ ದುಡ್ಡಿಂದ ಏನು ಆರೋಪ ಇದೆ, ಅವನು ಇಂಡಿವಿಜುವಲ್ ಅವ್ರಿಗೆ ಆರ್ಡ್ರ್ ಕಾಪಿ ಕೊಟ್ಟಿಲ್ಲ ಅಂತ ಬೇಕು ಅಂತ ಅಲಿಗೇಷನ್ ಮಾಡಿದ್ದಾರೆ. ಅದು ಬಿಟ್ಟರೆ ನಾನು ಇನ್ನೊಬ್ಬರು ಸೋಮಶೇಖರ್ ಅಂತ, ಆರೋಪ ಸುಳ್ಳು, ಇನ್ನೊಬ್ಬರು ಸೋಮಶೇಖರ್ ಅಂತ, ಅವ್ರು ಆ್ಯಕ್ಚುಲಿ ಆರ್ಡ್ರ್ ಕಾಪಿಗೆ ಬಂದಿದ್ದರು. ನಮಗೆ ನಾನ್ ಕ್ಲಿನಿಕಲ್ಲಿ 42 ಪೋಸ್ಟು ಸ್ಯಾಂಕ್ಷನ್ ಆಗಿದೆ. ನಮ್ಮ ಕಾಂಟ್ರಾಕ್ಟ್ ಬೇಸಲ್ಲಿ ನಾವು ಕೊಡಬೇಕಾಗಿದ್ದು 42 ಜನ. 42 ಜನದಲ್ಲಿ ಇವ್ರು ಬಂದಾಗ ನನಗೆ ಎಲೆಕ್ಟ್ರಿಷಿಯನ್ ಕೊಟ್ಟರೆ ಮಾತ್ರ ನಿಮ್ಮ ಕಾಂಟ್ರಾಕ್ಟಲ್ಲಿ ಕೆಲಸ ಮಾಡ್ತೀನಿ, ಇಲ್ಲಾಂದರೆ ನನಗೆ ಆರ್ಡ್ರ್ ಬೇಡ, ನಾನು ನಾನ್ ಕ್ಲಿನಿಕಲ್ ಮಾಡೋದಕ್ಕೆ ರೆಡಿ ಇಲ್ಲ ಅಂತ ನನಗೆ ಹೇಳ್ತಾರೆ. ನಾನು ಹೇಳಿದ್ದೀನಿ ಅವ್ರಿಗೆ, ನಮಗೆ ಎಲೆಕ್ಟ್ರಿಷಿಯನ್ ಪೋಸ್ಟ್ ಅಪ್ರೂವಲು ಇಲ್ಲ, ನಾನು ಎಲೆಕ್ಟ್ರಿಷಿಯನ್ ನಿಮ್ಗೆ ಕೊಡೋಕ್ಕೂ ಆಗಲ್ಲ, ನಿಮ್ಗೆ ನಾನ್ ಕ್ಲಿನಿಕಲ್ ನಾನು ಆರ್ಡ್ರ್ ಕಾಪಿ ಕೊಡ್ತೀನಿ, ನೀವು ಕೆಲಸ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ. ಅವ್ರು ಅದಕ್ಕೆ ಒಪ್ಪಿಲ್ಲ, ಆರ್ಡ್ರ್ ಕಾಪಿ ತೊಗೊಂಡಿಲ್ಲ. ಆಮೇಲೆ ಸೋಮಶೇಖರ್ ಅನ್ನೋರು ಆಲ್ರೆಡಿ ಇನ್ನೊಂದು ಅಲಿಗೇಷನ್ಸ್ ಇದೆ, ಅವ್ರಿಗೆ ಸರ್ಕಾರಿ SNR ಆಸ್ಪತ್ರೆಯಲ್ಲೇ ಅವ್ರ ಹಾಸ್ಪಿಟ್ಲ್ ಅಕೌಂಟಿಂದ 4.5 ಲಕ್ಷ ಅವ್ರ ಅಕೌಂಟ್ಗೆ ಹೋಗಿರುತ್ತೆ. ಅದು ಆಲ್ರೆಡಿ ಅಲಿಗೇಷನ್ ಆಗಿದೆ, FIR ಆಗಿದೆ, ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಅವ್ರು ಮಾಡೋದಕ್ಕೆ ಕೆಲಸ ಮಾಡೋಕ್ಕೂ ಒಪ್ಪಲಿಲ್ಲ ನಾನ್ ಕ್ಲಿನಿಕಲ್ಲು, ಈ ಅಲಿಗೇಷನ್ ಇರೋದ್ರಿಂದ ಅವ್ರಿಗೆ ಪೆಂಡಿಂಗ್ ಇಟ್ಟಿದ್ದೀವಿ ಅಷ್ಟೇ. ಹೌದು ಸರ್, ನಾನೇ ಮಾತಾಡ್ತೀನಿ ಸರ್. ಆ್ಯಕ್ಚುಲಿ ನನಗೆ ಕಂಟಿನ್ಯೂಸ್ಲಿ ನನ್ನ ಆರ್ಡ್ರ್ ಯಾವತ್ತಿಂದ ಕೊಟ್ಟಿಲ್ಲ, 20 ಇಂದ 25 ಡೇಸ್ ನನಗೆ ಬಾರಲ್ಲಿ ಕುತ್ಕೊಂಡು ಫೋನ್ ಮಾಡ್ತಾರೆ ಇವರು, ಬೇರೆ ಬೇರೆ ಅವ್ರು ಫೋನ್ ಮಾಡ್ತಾರೆ, ಯಾಕೆ ಮಂಜುಗೆ ಆರ್ಡ್ರ್ ಕೊಟ್ಟಿಲ್ಲ, ಯಾಕೆ ಮಂಜುಗೆ ಆರ್ಡ್ರ್ ಕೊಟ್ಟಿಲ್ಲ ಅಂತ. ನಾನು ಪ್ರತಿಯೊಬ್ಬರಿಗೂ ಹೇಳಿದ್ದೀನಿ, ಆರ್ಡ್ರ್ ಕೊಡಬೇಕಂದ್ರೆ ಮಂಜು ಮಾತಾಡಬೇಕು ನನ್ನ ಹತ್ರ, ನೀವ್ಯಾರೋ ನನಗೆ ಗೊತ್ತಿಲ್ಲ ಅಂತ. ರಾತ್ರಿ 9:30, 10:00, 11:00 ನನಗೆ ಫೋನ್ ಮಾಡಿದ್ದಾರೆ. ನಂದು ಏನು ಅಂದರೆ ನಾನು ರೆಕಾರ್ಡ್ ಮಾಡಲ್ಲ, ನನ್ನ ಫೋನಲ್ಲಿ ಐಫೋನಲ್ಲಿ ರೆಕಾರ್ಡು ಇಲ್ಲ, ನಾನು ರೆಕಾರ್ಡ್ ಮಾಡೂ ಇಲ್ಲ. ರೆಕಾರ್ಡೆಲ್ಲ ಇದ್ದಿದ್ರೆ ಇಷ್ಟೊತ್ತಿಗೆ ನಾನು ರೆಕಾರ್ಡಿಂಗ್ ಕೊಟ್ಬಿಡ್ತಾ ಇದ್ದೆ, ನಾನು ರೆಕಾರ್ಡ್ ಮಾಡಿಲ್ಲ. ಜಾಸ್ತಿದಿಂದ ನನಗೆ ಬೆದರಿಕೆ ಕರೆಗಳು ಬರ್ತಾನೆ ಇತ್ತು, ಅರ್ಥ ಆಯ್ತಾ? ಲಾಸ್ಟಲ್ಲಿ ನಾನು ಮಾತಾಡಿದ್ದೀನಿ ಅವ್ರ ಹತ್ರ, ನೀವು ಬೆದರಿಕೆ ಹಾಕಿದ್ರು ನಾನು ಭಯ ಬೀಳೋನಲ್ಲ, ನನ್ನ ಹತ್ರ ಏನಿದ್ರು ಮಂಜುನಾಥ್ ಮಾತಾಡಲಿ, ನಾವು ಕೊಡ್ತೀವಲ್ವ ಅವ್ರಿಗೆ ಹೇಳ್ತೀನಿ. ಇವಾಗ ನೀವು ರೆಕಾರ್ಡಿಂಗ್ ಹಾಕಿರೋದು ಕೂಡ ನಮ್ಮ ಎಂಪ್ಲಾಯಿ ಅಲ್ಲ, ಈಸ್ ಅ 3rd ಪರ್ಸನ್. ಯಾರೋ ಆಚೆಯಿಂದ ನನಗೆ ಫೋನ್ ಮಾಡಿ ಬೆದರಿಕೆ ಹಾಕೋ ಟೈಮಲ್ಲಿ ಅವ್ರು ಸ್ವಲ್ಪ ಪರಿಚಯ ಇದ್ದರು. ನಾನು ಹೇಳಿದ್ದೀನಿ, ನಮ್ಮದು ಕೋಲಾರ, ನಿಮ್ಮದು ಕೋಲಾರ, ನನ್ನ ಬೆದರಿಕೆಗೆಲ್ಲ ನಾನು ತಲೆ ಒಡ್ಡೋನಲ್ಲ ಅಂತೆಲ್ಲ ನಾನು ಇನ್ಫಾರ್ಮ್ ಮಾಡಿದ್ದೀನಿ. ಫೈನಲಾಗಿ ನನ್ನ ಹತ್ರ ಅವ್ರು ಹೇಳಿದ್ದಾರೆ, ನಿಮ್ಮ ಮೇಲೆ ಅಲಿಗೇಷನ್ ಮಾಡ್ತೀನಿ, ಸಾಹೇಬ್ರಿಗೆ ಡಿ ಸಿ ಸಾಹೇಬ್ರಿಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತೆಲ್ಲ ಮಾತಾಡೋದು. ಅವ್ರ ಹತ್ರ ರೆಕಾರ್ಡಿಂಗ್ ಇದೆ, ಅದೆಲ್ಲ ಹಾಕಿಲ್ಲ. ಅವ್ರಿಗೇನು ಬೇಕೋ ಅದು ಮಾತ್ರ ಕಟ್ ಮಾಡಿ ಅದನ್ನು ಹಾಕಿ ನಮಗೆ ಮೀಡಿಯಾಕ್ಕೆ ಕೊಟ್ಟಿದ್ದಾರೆ.